ಹಾಯ್, ನಮಸ್ತೆ ಎಲ್ರಿಗೂ. ವಸುದೇವ ಸುತಂ ದೇವಂ ಕಂಸಚಾರುಣ ಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ನಂದ ಹಾಗೂ ಯಶೋಧರ ಸಾಕು ಮಗನಾಗಿ ಬೆಳೆದಂತಹ ಈ ಶ್ರೀಕೃಷ್ಣನ ಜನ್ಮಾಷ್ಟಮಿಯನ್ನು ಗೋಕುಲಾಷ್ಟಮಿ ಅಂತ ಸಹ ನಾವು ಕರಿತೀವಿ. ಶ್ರೀಕೃಷ್ಣ ಬೆಳೆದದ್ದು ಗೋಕುಲದಲ್ಲಿ, ಹಾಗಾಗಿ ಇದನ್ನು ಗೋಕುಲಾಷ್ಟಮಿ ಅಂತ ಸಹ ನಾವು ಕರಿತೇವೆ. ಈ ವರ್ಷದ ಕೃಷ್ಣ ಜನ್ಮಾಷ್ಟಮಿಯಂದು, ಅಂದರೆ 2024 ಕೃಷ್ಣ ಜನ್ಮಾಷ್ಟಮಿಯು ಆಗಸ್ಟ್ 26 ಸೋಮವಾರದಂದು ನಾವು ಆಚರಿಸುತ್ತಿದ್ದೇವೆ. ಶ್ರೀಕೃಷ್ಣನ ಜನನ ಹೇಗಾಯಿತು, ಯಾವ ಕಾರಣಕ್ಕಾಯಿತು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಧರ್ಮದ ಅಳಿವಿಗಾಗಿ ಹಾಗೂ ಧರ್ಮಸ್ಥಾಪನೆಗಾಗಿ ಶ್ರೀ ಮಹಾವಿಷ್ಣುವು ತನ್ನ 8ನೇ ಅವತಾರದಲ್ಲಿ ಕೃಷ್ಣನಾಗಿ ಜನ್ಮ ತಾಳ್ತಾರೆ. ಪ್ರಭು ಶ್ರೀಕೃಷ್ಣನವರ ತಂದೆಯ ಹೆಸರು ವಸುದೇವ, ತಾಯಿ ದೇವಕಿ. ಹಾಗಾಗಿ ಶ್ರೀಕೃಷ್ಣನನ್ನು ನಾವು ವಾಸುದೇವ ಅಂತಲೂ ಸಹ ಕರೆಯುತ್ತೇವೆ. ಹಾಗೆ ಸೋದರ ಮಾವ ಕಂಸ. ಈ ಕಂಸನು ಮಧುರೆಯ ರಾಜ್ಯಾಡಳಿತವನ್ನು ತನ್ನ ಸೌಪರ್ದಿಗೆ ತೆಗೆದುಕೊಳ್ಳಲು ತನ್ನ ತಂದೆಯಾದಂತಹ ಉಗ್ರಸೇನನ್ನು ಸಹ ಬಂಧಿಸಿಡ್ತಾರೆ. ಸಹೋದರಿಯಾದ ದೇವಕಿಯ ವಿವಾಹದ ನಂತರ ವಧುವರರ ಮೆರವಣಿಗೆ ಹೊರಟಾಗ ಅಶರೀರವಾಣಿ ಒಂದು ಕೇಳಿಸಿತಂತೆ. ಅದು ಕಂಸನಿಗೆ, ದೇವಕಿ ಹಾಗೂ ವಸುದೇವರ ಮಕ್ಕಳಲ್ಲಿ 8ನೇ ಮಗುವಿನಿಂದ ನಿನ್ನ ಸಂಹಾರವಾಗುವುದು ಎಂದು ತಿಳಿಸಿತು. ಇದನ್ನು ಕೇಳಿದ ಕಂಸನು ಭಯಭೀತನಾಗಿ ದೇವಕಿ ಹಾಗೂ ವಸುದೇವರ ಸಂಹಾರಕ್ಕೆ ಮುಂದಾಗ್ತಾನೆ. ಆಗ ಸಹೋದರಿಯಾದ ದೇವಕಿಯು ಕಂಸನಲ್ಲಿ ಜೀವಭಿಕ್ಷೆ ಬೇಡುತ್ತಾ ತನಗುಟ್ಟುವ ಎಲ್ಲ ಮಕ್ಕಳನ್ನು ನಿನಗೆ ಒಪ್ಪಿಸುವುದಾಗಿ ಮಾತು ಕೊಡ್ತಾಳೆ. ಮಾತಿಗೊಪ್ಪಿದ ಕಂಸನು ದೇವಕಿ ಹಾಗೂ ವಸುದೇವನನ್ನು ತನ್ನ ಸೆರೆಮನೆಯಲ್ಲಿ ಸೆರೆಯಾಗಿಡ್ತಾನೆ. ಕಾಲಕ್ರಮೇಣ ವಸುದೇವ ಹಾಗೂ ದೇವಕಿಗೆ ಜನಿಸಿದ 7 ಮಕ್ಕಳನ್ನು ಕಂಸನು ನಿರ್ದಾಕ್ಷಿಣ್ಯವಾಗಿ ಕೊಲ್ತಾನೆ. ಇದರಿಂದ ಕಂಸನ ಪಾಪದ ಕೊಡ ತುಂಬಿ ತುಳುಕಲು ಪ್ರಾರಂಭಿಸುತ್ತದೆ. ಈ ಸಮಯದಲ್ಲಿ, ಅಂದರೆ ಶ್ರಾವಣ ಮಾಸದ ಕೃಷ್ಣ ಪಕ್ಷದ 8ನೇ ತಿಥಿಯಂದು ಮಧ್ಯರಾತ್ರಿಯ ರೋಹಿಣಿ ನಕ್ಷತ್ರದಲ್ಲಿ ಶ್ರೀಕೃಷ್ಣನ ಜನನವಾಗುತ್ತೆ. ಎಳೆ ಮಗುವಾದ ಶ್ರೀಕೃಷ್ಣರನ್ನು ರಕ್ಷಿಸಲು ವಸುದೇವರು ಒಂದು ಬುಟ್ಟಿಯನ್ನು ತೆಗೆದುಕೊಂಡು ಆ ಬುಟ್ಟಿಯಲ್ಲಿ ಎಳೆ ಶ್ರೀಕೃಷ್ಣನನ್ನಿರಿಸಿ ರಾತ್ರೋರಾತ್ರಿ ಯಾರಿಗೂ ತಿಳಿಯದಂತೆ ಕಾರಾಗೃಹದಿಂದ ಆಚೆ ಬರುತ್ತಾರೆ. ಸಮಯದಲ್ಲಿ ಧಾರಾಕಾರವಾದ ಮಳೆಯೂ ಸಹ ಬರುತ್ತಿರುತ್ತದೆ. ಆ ಮಳೆಯಿಂದ ರಕ್ಷಿಸಲು ಸರ್ಪವೇ ಕೊಡೆಯಾಗಿ ಶ್ರೀಕೃಷ್ಣನಿಗೆ ಆಸರೆಯಾಗುತ್ತದೆ. ರಭಸವಾಗಿ ಹರಿಯುತ್ತಿದ್ದಂತಹ ಯಮುನಾ ನದಿಯೂ ಸಹ ವಸುದೇವನಿಗೆ ಸಹಾಯವನ್ನು ಮಾಡಲು 2 ಭಾಗಗಳಾಗಿ ದಾರಿ ತೋರಿಸುತ್ತದೆ. ಹೀಗೆ ವಸುದೇವರು ಕೃಷ್ಣನನ್ನು ಬುಟ್ಟಿಯಲ್ಲಿರಿಸಿಕೊಂಡು ಗೋಕುಲದಲ್ಲಿರುವಂತಹ ನಂದರಾಜರ ಮನೆಗೆ ಬರುತ್ತಾರೆ. ಈ ಸಮಯದಲ್ಲಿ ವಸುದೇವರು ಶ್ರೀಕೃಷ್ಣ ಪರಮಾತ್ಮರನ್ನು ಯಶೋದೆಯ ಮಡಿಲಲ್ಲಿ ಮಲಗಿಸಿ ಯಶೋದೆ ಹಾಗೂ ನಂದರಿಗೆ ಹುಟ್ಟಿದಂತಹ ಹೆಣ್ಣು ಮಗುವನ್ನು ಕಾರಾಗೃಹದಲ್ಲಿ ತಂದಿರಿಸುತ್ತಾರೆ. ಹೀಗಾಗಿ ದೇವಕಿಯು ಜನ್ಮ ನೀಡಿದ ತಾಯಿಯಾದರೆ ಯಶೋದೆಯು ಸಾಕಿ ಸಲಹಿದ ತಾಯಿಯಾಗುತ್ತಾರೆ. 8ನೇ ಮಗುವಿನ ಜನನದ ವಿಷಯ ತಿಳಿದಂತಹ ಕಂಸನು ಕಾರಾಗೃಹಕ್ಕೆ ಬರುತ್ತಾನೆ. ಅಲ್ಲಿರುವಂತಹ ಮಗುವನ್ನು ಕೊಲ್ಲಲು ಅವನು ಬಂಡೆಗಲ್ಲಿಗೆ ಎಸೆದಾಗ ಆ ಕೂಸು ಆಕಾಶಕ್ಕೆ ಜಿಗಿದು ವಿಷ್ಣುವಿನ ಸಹಾಯಕಿಯಾದ ಯೋಗಮಾಯಿಯ ರೂಪವನ್ನು ತಾಳುತ್ತದೆ. ಈ ಯೋಗಮಾಯಿಯು ಕಂಸನಿಗೆ, ನಿನ್ನನ್ನು ಸಂಹಾರ ಮಾಡುವ ಶಿಶು ಜನ್ಮವೆತ್ತಿ ಬೆಳೆಯುತ್ತಲಿದೆ ಎಂದು ಹೇಳಿ ಅದು ಮಾಯವಾಗುತ್ತದೆ. ಇದೇ ಶ್ರೀಕೃಷ್ಣರ ಜನ್ಮ ವೃತ್ತಾಂತದ ಪೌರಾಣಿಕ ಕಥೆ. ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.